46 ವರ್ಷದ ಪುನೀತ್ ರಾಜಕುಮಾರ್ ರಾಜಕುಮಾರ್ ಫ್ಯಾಮಿಲಿಯ ಕೊನೆಯ ಪುತ್ರ ಕೊನೆಯ ಕುಡಿ ಇವತ್ತು ಇಲ್ಲ ಅಂದಾಗೆ ಮನಸ್ಸಿಗೆ ಆಘಾತ ಆಗುತ್ತೆ ನಾನು ಇದರ ಬಗ್ಗೆ ಯಾಕೆ ಮಾತಾಡ್ತಾ ಇದೀನಿ ಅಂದ್ರೆ ಪುನೀತ್ ರಾಜಕುಮಾರ್ ಅವರ ಮಾವ ರೇವಂತ್ ಅವರು ನಮ್ಮ ಆತ್ಮೀಯರಾದ ಸ್ನೇಹಿತರಾದ ಸುಬಣ್ಣ ಅವರ ಜೊತೆಯಲ್ಲಿ ನಾನು ಬಹಳ ಸಾರಿ ಅವರನ್ನ ಆರ್ಟಿ ನಗರದಲ್ಲಿ ಇದ್ದಾರೆ ಅವರ ಜೊತೆಯಲ್ಲಿ ಮಾತನಾಡುವಾಗ ಯಾವಾಗಲಾದರೂ ಊಟ ಕೂತಾಗೆ ಇವರ ಬಗ್ಗೆ ಎಂತ ಒಳ್ಳೆ ಅಳಿಯ ಅನ್ನೋ ರೀತಿಯಲ್ಲಿ ಎಂತ ಒಳ್ಳೆ ಹ್ಯೂಮನ್ ಬೀಯಿಂಗ್ ಅನ್ನೋ ರೀತಿಯಲ್ಲಿ ಡಾಕ್ಟ್ರೆ ಅವರ ಬರ್ತ್ಡೇಗೆ ನೀವು ಯಾವಾಗಲೂ ಬನ್ನಿ ಡಾಕ್ಟ್ರೆ ಯು ವಿಲ್ ಎಂಜಾಯ್ ಇಸ್ ಡ್ಯಾನ್ಸ್ ಎವ್ರಿಥಿಂಗ್ ಅಂತ ಎರಡು ಮೂರು ಸಾರಿ ಕರೆದವರು ಇವತ್ತು ನೆನೆಸ್ಕೊಂಡ್ರೆ ನನಗೆ ದುಃಖ ಆಗುತ್ತೆ ಎಂತ ಫಿಟ್ ಪರ್ಸನ್ ಒಬ್ಬ ವೈದ್ಯನಾಗಿ ನನಗೆ ಒಬ್ಬ ಯುವಕ ಅವರು ಅವರು 46 ಆದರೂ ಕೂಡ 46 ತರ ಕಾಣ್ತಿರಲಿಲ್ಲ ಒಂದು 30 ವರ್ಷದ ಯುವಕನ ತರ ಇದ್ದರು ಜಿಮ್ ಮಾಡ್ತಾ ಇದ್ದರು ಇವತ್ತು ಸಡನ್ ಆಗಿ ಇವತ್ತಿನ ಮುಂಜಾನೆ ಅವರು ತೀರ್ಕೊಂಡ್ರು ಅಂದಾಗೆ ಮನಸ್ಸಿಗೆ ಬಹಳ ದುಃಖ ಅನ್ಸುತ್ತೆ ನಾವು ಸಮಾಜಕ್ಕೆ ಒಬ್ಬ ವೈದ್ಯನಾಗಿ ನಾನು ಏನು ಸಂದೇಶ ಹೇಳಬೇಕು ಒಬ್ಬ ಮನುಷ್ಯ ದಿನನಿತ್ಯ ಎಷ್ಟು ಎಕ್ಸರ್ಸೈಸ್ ಮಾಡಬೇಕು ಜನಗಳಿಗೆ ಆಶ್ಚರ್ಯ ಆಗುತ್ತೆ ಈ ಮನುಷ್ಯ ತನ್ನ ಆರೋಗ್ಯವನ್ನು ಯಾವಾಗ ಹೆಂಗೆ ಕಾಪಾಡಬೇಕು ಎಕ್ಸರ್ಸೈಸ್ ಮಾಡಬೇಕಾ ಬೇಡವಾ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು ಕಾರ್ಡಿಯಕ್ ಅರೆಸ್ಟ್ ಅಂದ್ರೆ ಏನು ಇಂತ ಗೊಂದಲಗಳಿಗೆ ಜನಗಳು ನಿಜವಾಗಲೂ ಆಘಾತ ಆಗುತ್ತೆ ಎಷ್ಟು ಜನ ಏನೆಲ್ಲ ಮಾಡ್ಕೊಂಡು ನನಗೆ ತಿಳಿದಿರ ಮಟ್ಟಿಗೆ ಪುನೀತ್ ತನ್ನ ಬಾಯಿನಲ್ಲೇ ಹೇಳಿದಂಗೆ ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡ್ತೀನಿ ಅನ್ನೋರು ಅವರಿಗೆ ಯಾವುದು ಬೇರೆ ಕೆಟ್ಟ ಹ್ಯಾಬಿಟ್ ಇರಲಿಲ್ಲ ಇಂತ ಒಬ್ಬ ಮನುಷ್ಯ ಅವರು ಯಾವುದೋ ಒಂದು ಸಮಯದಲ್ಲಿ ತನ್ನ ಅಭ್ಯಾಸಗಳ ಬಗ್ಗೆ ಅಂಡ್ ಯಾವಾಗಲೂ ನಗ್ನಗ್ತಾ ಇರೋರು ಖುಷಿ ಖುಷಿಯಿಂದ ಇರೋರು ಸೋ ನಾನು ಬಹಳ ಸಾರಿ ಹೇಳ್ತೀನಿ ಮನುಷ್ಯ ನಗ್ನಗ್ತಾ ಇರಬೇಕು ಖುಷಿಯಿಂದ ಇರಬೇಕು ಬಹಳ ದಿನ ಬದುಕ್ತಾರೆ ಅಂತ ಬಟ್ ನನಗೆ ಎಲ್ಲೋ ಒಂದು ಒಂದು ಉತ್ತರ ಯಾಕೆ ಮೋಸ್ಟ್ಲಿ ಇಂತ ಯುವಕ ತೀರ್ಕೊಳ್ತಾನೆ ಅಂದ್ರೆ ಪ್ರಾಬಬಲಿ ಹಾರ್ಟ್ ಅಟ್ಯಾಕ್ ಅಲ್ಲ ಇದು ಮೋಸ್ಟ್ಲಿ ಕಾರ್ಡಿಯಕ್ ಅರೆಸ್ಟ್ ಇರಬಹುದು ಅಂತ ಡಾಕ್ಟ್ರೆ ಕಾರ್ಡಿಯಕ್ ಅರೆಸ್ಟ್ ಅಂದ್ರೆ ಏನು ಮೋಸ್ಟ್ ಪ್ರಾಬಬಲಿ ಅವರು ಜಿಮ್ ನಲ್ಲಿ ಬಹಳ ಅಗಾಧವಾಗಿ ಎಲ್ಲೋ ನನ್ನ ದೇಹವನ್ನ ದಂಡಿಸಿರಬೇಕು ಅನ್ಸುತ್ತೆ ನನಗೆ ದಯವಿಟ್ಟು ಒಂದು ಮಾತನ್ನು ತಿಳಿದುಕೊಳ್ಳಿ ವೇಗಸ್ ನರ್ವ್ ಅಂತ ಇರುತ್ತೆ ಕ್ರೇನಿಯಲ್ ನರ್ವ್ ಬ್ರೈನ್ ನಿಂದ ಹಾರ್ಟ್ ಗೆ ಸ್ಟಮಕ್ ಗೆ ಅಪ್ ಟು ಟೆಸ್ಟಿಸ್ ಸಪ್ಲೈ ಮಾಡುವಂತ ಒಂದು ನರ್ವ್ ವೇಗಸ್ ನರ್ವ್ ಅಂತೀವಿ ಸಣ್ಣಗೆ ಆಘಾತಕಾರಿ ಸುದ್ದಿ ಬಂದಾಗೆ ಹಾರ್ಟ್ ನಿಂತು ಹೋಗುತ್ತೆ ನಾರ್ಮಲ್ ಹಾರ್ಟ್ ನಿಂತು ಹೋಗುತ್ತೆ ಅದನ್ನ ನಾವು ಕಾರ್ಡಿಯಕ್ ಅರೆಸ್ಟ್ ಅಂತೀವಿ ಸಡನ್ ಆಗಿ ಯಾರಾದ್ರೂ ಕಪಾಳ ಕೊಡದ್ರೆ ಕಾರ್ಡಿಯಕ್ ಅರೆಸ್ಟ್ ಅಂತೀವಿ ಸಡನ್ ಆಗಿ ನೋವು ಆದ್ರೆ ಎಲ್ಗೋ ಏಟ್ ಬಿದ್ರೆ ಕಾರ್ಡಿಯಕ್ ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ಅವರು ತುಂಬಾ ಸ್ಟ್ರೈನ್ ಆಗಿ ಕಷ್ಟಪಟ್ಟು ಏನ ಎತ್ತಲಿಕ್ಕೆ ಹೋಗಿ ಇದನ್ನ ನಾನು ಸಾಧಿಸಬೇಕು ಅಂದಾಗೆ ಏನಾದರೂ ಅರೆಸ್ಟ್ ಆಯ್ತಾ ಯಾಕೆ ಈ ವೈಜ್ಞಾನಿಕ ವಿಚಾರವನ್ನು ನಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂದ್ರೆ ನಮ್ಮ ಹೃದಯಕ್ಕೆ 3 ರಕ್ತನಾಳಗಳಿರ್ತವೆ ಕರ್ನರಿ ವೆಸಲ್ಸ್ ಅಂತೀವಿ ಅದರೊಳಗೆ